ಮಾಡಿದ ಭಾಗದ ಜನ ಕೊಟ್ಟಿಗೆ ಮಾಡಿದವರು ಅದು ಸುಂದರಕಟ್ಟೆ ಭಾಗದ ಜನ ನೀವು ಬಂದಿದ್ದೀರಿ. ನಾವು ನಿಮಗೆ ವಿಶೇಷ ಅನಿಸ್ತಾ ಇರ್ಬೋದು ಈ ಆಮ್ ಆದ್ಮಿ ಪಾರ್ಟಿ ಜನ, ಇದು ಆಮ್ ಆದ್ಮಿ ಪಾರ್ಟಿ ಜನ ನಾವು ಹೆಂಗ್ ಬಂದಿದೀವಿ ಅಂದ್ರೆ, ಈಗ ರೋಹಿತ್ ಸರ್ ಖ್ಯಾತ ವಕೀಲರು, ಹೈಕೋರ್ಟ್ ವಕೀಲರು, ಗಂಟೆಗೆ ಚಾರ್ಜ್ ಮಾಡ್ತಾರೆ. ಗಂಟೆಗೆ ಅವ್ರ ಹತ್ರ ಹೋಗಿ ಮೀಟ್ ಮಾಡ್ಬೇಕಂದ್ರೆ, ಒಂದು ತಿಂಗಳು ಸಂಡೆ ಅವ್ರು ಮೀಟ್ ಮಾಡ್ಬೇಕಂದ್ರೆ ಒಂದು ಗಂಟೆಗೆ ಚಾರ್ಜ್ ಆಗುತ್ತೆ. ಅಂತ ಜನ ಇವತ್ತು ಮುಂದೆ ಬಂದಿದ್ದಾರೆ. ಯಾಕಂದ್ರೆ ಈ ಬದಲಾವಣೆ ಮಾಡ್ಬೇಕಂತೆ. ಯಾವ ಬದಲಾವಣೆ ಮಾಡ್ಬೇಕು? ಈಗ ಆಗ್ಲಿ ಕಾರ್ಪೊರೇಟ್ ಇದಾರಲ್ಲ, ಇವ್ ಮೋಹನ್ ಕುಮಾರ್ ಇದಾರ, ಇಲ್ಲಿ ಇದಾರ, ಕಾರ್ಪೊರೇಟ್ ಮಾಡ್ತಾ ಇದಾರ, ಹೌದಲ್ವಾ? ಬದಲಾವಣೆ ಮಾಡ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಹೌದಾ? ಪಕ್ಕದ ವಾರ್ಡ್ ಅಲ್ಲಿ, ನಾಲ್ಬಾರ್ಕಿ ವಾರ್ಡ್ ಅಲ್ಲಿ ಕಾರ್ಪೊರೇಟರ್ ಬಂದ್ಬಿಟ್ಟು ತೇಜಸ್ವಿನಿ ಅವರು ಬಿಜೆಪಿ ಅಭ್ಯರ್ಥಿ, ಹೌದಾ? ಮೋಹನ್ ಕುಮಾರ್ ಅವರು ಕಾರ್ಪೊರೇಟ್ ಕಾಂಗ್ರೆಸ್ ಇಂದ ಕಾರ್ಪೊರೇಟ್ ಆಗಿರೋದು, ಹೌದಾ? ಪಕ್ಕದ ವಾರ್ಡ್ ಲಕ್ಕೇರಿ ವಾರ್ಡ್ ಅಲ್ಲಿ ಮುಂಜುಳ ನಾರಾಯಣ ಸ್ವಾಮಿ ಅವರು ಜೆಡಿಎಸ್ ಕಾರ್ಪೊರೇಟರ್, ಹೌದಾ? ಸೊ ಇಲ್ಲಿ ಜನ, ಇಲ್ಲಿ ಮೂರು ವಾರ್ಡ್ ಜನ ಬಿಜೆಪಿಗೂ ಓಟ್ ಕೊಟ್ಟಿದ್ದೀನಿ, ಕಾಂಗ್ರೆಸ್ ಓಟ್ ಕೊಟ್ಟಿದ್ದೀವಿ, ನಾವು ಗೆಲ್ಸಿದ್ದೀವಿ, ನಾವು ನಿಮ್ಗೆ ಗೆಲ್ಸಿದ್ದೀವಿ. ಯಾಕಂದ್ರೆ ನಾನು ಪಕ್ಕದ ವಾರ್ಡ್ ಅವರು, ನಾನು ನನ್ನ ಪಾರ್ಟಿ ಓಡೋದು, ನಾನು ಓಟು ಮಾಡಿದ್ದೀನಿ. ನಾನು ಓಟು ಮಾಡಿರೋರು ಬಿಜೆಪಿ ಅಭ್ಯರ್ಥಿ, ಮೋಹನ್ ಕುಮಾರ್ ಅವರು ಕಾರ್ಪೊರೇಟ್ ಕಾಂಗ್ರೆಸ್ ಅಭ್ಯರ್ಥಿ, ಮುಂಜುಳಾ ನಾರಾಯಣ ಸ್ವಾಮಿ ಅವರು ಜೆಡಿಎಸ್ ಅಭ್ಯರ್ಥಿ. ಮೂರು ಜನಕ್ಕೂ ಇಲ್ಲಿ ಭಾಗ ಜನ ನಾವು ಅಧಿಕಾರ ಕೊಟ್ಟಿದ್ದೀವಿ, ಹೌದಾ? ಅಧಿಕಾರ ಕೊಟ್ಟಂತ ಅಧಿಕಾರನ ನಮ್ಮ ದಿನನಿತ್ಯದ ಜೀವನ ಏನಾದ್ರೂ ಮೂರು ಜನ ಬದಲಾವಣೆ ಮಾಡಿದಾರ ಅವರು, ಅದನ್ನ ನಾವು ಚರ್ಚೆ ಮಾಡಬೇಕಾಗಿದೆ. ಇವಾಗ ಬರ್ತಾರೆ ಅದೇ ಮುಂಜುಳಾ ನಾರಾಯಣ ಸ್ವಾಮಿ ಅವರು ಬರ್ತಾರೆ, ಅದೇ ಮೋಹನ್ ಕುಮಾರ್ ಅವರು ಬರ್ತಾರೆ, ಅದೇ ಬಿಜೆಪಿ ತೇಜಸ್ವಿನಿ ಅವರು ಬರ್ತಾರೆ, ನಮ್ಗೆ ಓಟ್ ಕೊಡಿ ಅಂತ. ಯಾಕೆ ಅವರನ್ನು ಬಿಟ್ಟು ನಾವು ಆಮ್ ಆದ್ಮಿ ಪಾರ್ಟಿಗೆ ಓಟ್ ಕೊಡ್ಬೇಕು ಅನ್ನೋದು ಇವಾಗ ಚರ್ಚೆ ಮಾಡೋಣ. ನಾವು ಇಲ್ಲಿ ಮೋಹನ್ ಕುಮಾರ್ ಅವರು ಕಾರ್ಪೊರೇಟ್ ಮಾಡಿದ ಮೇಲೆ ಬಿಬಿಎಂಪಿ ನಲ್ಲಿ ಮೇಯರ್ ಇದಾರೆ, ಉಪ ಮೇಯರ್ ಇದಾರೆ, ಅದಾದ್ಮೇಲೆ ಸ್ಥಾಯಿ ಸಮಿತಿಗಳು ಅಂತ ಇರುತ್ತೆ. ಈಗ ಮಿನಿಸ್ಟರ್ಸ್ ಹೇಗಿದ್ದಾರೆ, ನೀವು ಮಿನಿಸ್ಟರ್ಸ್ ಕೇಳಿದ್ದೀರಾ, ಎಜುಕೇಶನ್ ಮಿನಿಸ್ಟರು, ಹೋಮ್ ಮಿನಿಸ್ಟರು, ಹೆಲ್ತ್ ಮಿನಿಸ್ಟರು ಅಂತ ಕೇಳಿದಿರಲ್ವ? ಹೆಲ್ತ್ ಮಿನಿಸ್ಟರ್ ಕೆಲಸ ಏನು? ಹಾಸ್ಪಿಟಲ್ ಡೆವಲಪ್ ಮಾಡೋದು, ಆಸ್ಪತ್ರೆಗಳನ್ನ ತಯಾರು ಮಾಡೋದು, ಹೌದಾ? ಆರೋಗ್ಯ ಶಿಕ್ಷಣ ಸಚಿವರದ್ದು ಏನ್ ಕೆಲಸ ಇರುತ್ತೆ? ಸ್ಕೂಲ್ ಮಾಡೋದು, ಟೀಚರ್ಸ್ ಇದಾರ ಅಂತ ನೋಡುವಂಥದ್ದು, ಹೌದಾ? ಈ ಮೂರು ಸುತ್ತ ಇರೋ ವಾರ್ಡ್ ಅಲ್ಲಿ ನಿಮ್ಗೆ ಅರ್ಥ ಮಾಡಿಸ್ತೀನಿ, ಮಂಜುಳಾ ನಾರಾಯಣ ಸ್ವಾಮಿ ಅವರು ಶಿಕ್ಷಣ ಸ್ಥಾಯಿ ಸಮಿತಿ ಇದ್ರು. ಈ ಕಳೆದ 5 ವರ್ಷ ಏನ್ ಕೌನ್ಸಿಲ್ ಇತ್ತು, ಏನು ಆಯ್ಕೆ ಮಾಡಿ ಕಳಿಸಿದ್ರಿ, ಅವ್ರು ಶಿಕ್ಷಣ ಸ್ಥಾಯಿ ಸಮಿತಿಲಿ ಇದ್ರು. ಯಾವ್ದಾದ್ರು ಬಿಬಿಎಂಪಿ ಸ್ಕೂಲ್ಗಳು ಇವತ್ತು ಬದಲಾವಣೆ ಆಗಿದ್ಯಾ? ಈ ಕಳೆದ 5 ವರ್ಷದಲ್ಲಿ ಆಗಿದ್ಯಾ? ನಾವು ಜೆಡಿಎಸ್ ಆಯ್ಕೆ ಮಾಡಿದ್ವಿ, ಶಿಕ್ಷಣ ಸ್ಥಾಯಿ ಸಮಿತಿ ಇದ್ರು, ಬದಲಾವಣೆ ಆಗಿದ್ಯಾ? ಇದೇ ಮೋಹನ್ ಕುಮಾರ್ ಅವರು ಪಬ್ಲಿಕ್ ವರ್ಕ್ ಇನ್ಚಾರ್ಜ್ ಇದ್ರು ಇಡೀ ಬೆಂಗಳೂರದು. ನಾನು ಈ ವಾರ್ಡ್ದಲ್ಲ, ಈ ವಾರ್ಡ್ ಕಾರ್ಪೊರೇಟರ್ ಆಯ್ಕೆ ಮಾಡಿದ್ರಿ, ಅವರು ತಗೊಂಡಿರೋ ಜವಾಬ್ದಾರಿ, ಅವ್ರಿಗೆ ಕೊಟ್ಟಿದ್ರು ಜವಾಬ್ದಾರಿ. ಇಡೀ ಬೆಂಗಳೂರಲ್ಲಿ ಮೋಹನ್ ಕುಮಾರ್ ಅವ್ರದ್ದು ರಸ್ತೆ ಮಾಡೋದು, ಪಬ್ಲಿಕ್ ವರ್ಕ್ಗಳು ಚರಂಡಿ ಮಾಡುವಂಥದ್ದು ಇನ್ಚಾರ್ಜ್ ತಗೊಂಡಿದ್ದಾರೆ ಅವರು 5 ವರ್ಷ. ಅದಕ್ಕೆ ಫಂಡಿಂಗ್ ಬಂದಿದೆ. ನೀವು ಹೇಳಿ ಸಚಿವಪಾಳ್ಯದಲ್ಲಿ, ಕೊಟ್ಟಿಗೆಪಾಳ್ಯ ವಾರ್ಡಲ್ಲಿ ಏನಾದ್ರು ಬದಲಾವಣೆ ಆಗಿದ್ಯಾ? ಆಗಿದ್ಯಾ? ರಸ್ತೆಗಳಾಗಿದ್ಯಾ? ಇದು ನಾವು ಮಾಡ್ಬೇಕಾಗಿ, ಇದನ್ನ ಹೋರಾಟ ಮಾಡ್ತಾ ಇದೀವಿ. ಇದಕ್ಕೆ ಕೈ ಜೋಡಿಸ್ಬೇಕಾಗಿರೋದು ನೀವು. ಒಂದು ಏನಂದ್ರೆ, ಬಿಬಿಎಂಪಿ ನಲ್ಲಿ ಅಧಿಕಾರ ಇದೆ, ಬಿಬಿಎಂಪಿ ನಲ್ಲೂ ಮಿನಿಸ್ಟರ್ಸ್ ತರ ಅವ್ರು ಕುಳಿತುಕೊಂಡು ಅಧಿಕಾರ ಮಾಡಿದರೆ, ಅಧಿಕಾರ ಅವ್ರು ಅನುಭವಿಸಿದರೆ, ಆದ್ರೆ ನಿಮ್ಗೆ ಏನನ್ನೋ ಜನಕದನ ತಲುಪಿಸಿಲ್ಲ. ಸಾವಿರಾರು ಕೋಟಿ ಅನುದಾನ ಬಂದಿದೆ, ಕೇಳಿದ್ರೆ ನ್ಯೂಸ್ ಪೇಪರ್ ಅಲ್ಲಿ ನೀವು ನೋಡ್ತಾ ಇದ್ರಿ, ಆರಾಮನಗರ್ಗೆ 2,000 ಕೋಟಿ ಬಂತು, 3,000 ಕೋಟಿ ಬಂತು. ಏನಾದ್ರೂ ನಿಮ್ ಸ್ಕೂಲ್ಗಳನ್ನು ಬದಲಾವಣೆ ಆಗಿದೆ ಹೇಳಿ, ಯಾವ್ದಾದ್ರು ಶಾಲೆ ಕಟ್ಟಿದ್ದಾರೆ ಹೇಳಿ. ಆರಾಮನಗರಲ್ಲಿ ಅಭಿವೃದ್ಧಿ 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 ಅಂತ ಹೇಳ್ತಾರಲ್ಲ, ಕಳೆದ 10 ವರ್ಷದಲ್ಲಿ 7,000 ಕೋಟಿ ಬಂದಿದೆ ಇಲ್ಲಿಗೆ. ಏನಾದ್ರು ಬದಲಾವಣೆ ಆಗಿದೆ ಹೇಳಿ. ಇದನ್ನ ಬದಲಾವಣೆ ಮಾಡಲ್ಲ. ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಅವರು ಎಲ್ಲರಿಗೂ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಅದೇ ಚುನಾವಣೆ ಕಂಡ 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 ಹೇಳುವ ಎಂಟಿಗೆ, ನೀವು ಕಾಂಗ್ರೆಸ್ ಬಿಜೆಪಿಗೆ ಹಾಕು ಅಥವಾ ಆಮ್ ಆದ್ಮಿ ಪಾರ್ಟಿಗೆ ಹಾಕು ಅಂತ ಹಾಕೋದು ಎಂಟಿಗೆ ಬಿಟ್ಟಿದೆ ಅಲ್ವಾ? ಎಂಟಿ ಹಾಕೋಟ್ ಹಾಕಿದ್ರೆ ನೋಡ್ಲಿಕ್ಕಾಗತ್ತ ಕಂಡ? ಅದೇ ಪ್ರಜಾಪ್ರಭುತ್ವದ ಪವರ್. ಆ ಪವರ್ನ ನೀವು ಇವಾಗ ತೋರಿಸ್ಬೇಕಾಗಿದೆ ಬಿಬಿಎಂಪಿ ನಲ್ಲಿ. ನಾವು ಈಗ ಸರ್ ಹೇಳಿದರೆ ಎಲ್ಲ ಹೇಳಿದ ದೇಶದಲ್ಲಿ ನಾವು ಮಾಡಿದೀವಿ ಅಂತ, ಅದನ್ನು ನೋಡಿ ನಾವು ಬದಲಾವಣೆ ಮಾಡ್ಬೇಕಂತ ಪಣ ತೊಟ್ಟು ನಾವು ಇಷ್ಟು ಜನ ಬಂದಿದೀವಿ. ಇದಕ್ಕೆ ಶಕ್ತಿ ಕೊಡಬೇಕಾಗಿರೋದು ನೀವು. ಇನ್ನು 2 ತಿಂಗಳಲ್ಲಿ ಬಿಬಿಎಂಪಿ ಚುನಾವಣೆ ಬರ್ತಾ ಇದೆ. ನೀವು ಯಥಾವತ್ ಅದೇ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ನೀವು ಗೆಲ್ಸಿದ್ದೆ ಆದ್ರೆ ನಾವು ಅದೇ ರೀತಿ ಜೀವನ ಮಾಡ್ಬೇಕಾಗುತ್ತೆ. ಆ ಕೊಗೆಪಾಳಿ ಜನ, ಸಜೆಪಾಳಿ ಜನ, ನಾಲ್ಬಾರ್ಕಿ ಜನ, ನಾವು ಹಾಗೆ ಮಾಡ್ಬೇಕಾಗುತ್ತೆ. ಇಲ್ಲಿ ಯಾವ ಮೇನ್ ರೋಡ್ ಬಿಡಿಎ ಕಾಂಗ್ರೆಸ್ ಎದುರುಗಡೆ ಮೇನ್ ರೋಡ್, ಸಿಮೆಂಟ್ ರೋಡ್, 1 ಕಿಲೋಮೀಟರ್ ಇಷ್ಟು ಚಾರ್ಜ್ ಮಾಡ್ತಾರೆ ಅವರು.
ಅನ್ನು ಒಂದು ಕಿಲೋಮೀಟರ್ ರಸ್ತೆಗೆ 11 ಕೋಟಿ ಚಾರ್ಜ್ ಮಾಡಿದ್ದಾರೆ. ನಾವು ನೀವು ಕಟ್ಟಿರುತ್ತೆ ಅಲ್ಲ, ಅದೇ ರೋಡ್ ದಾಟಿ ಒಳಗೊಂಡು ಹೋದ್ರೆ, ರೋಡ್ ದಾಟಿ ಈ ಕಡೆ ಬಂದ್ರೆ ಯಾವ ರಸ್ತೆಗಳಿಲ್ಲ. ಇದನ್ನ ನಾವು ಬದಲಾವಣೆ ಮಾಡಬೇಕಾಗಿದೆ, ನಾವು ನೀವು ಪಣ ತೊಡಬೇಕಾಗಿದೆ. ಈ ವಾರ್ಡ್ಗಳಲ್ಲಿ ಬಿಬಿಎಂಪಿ ಹೈಟೆಕ್ ಕ್ಲಿನಿಕ್ ಗಳನ್ನ ನಾವು ಮಾಡಬೇಕಾಗಿದೆ, ಬಿಬಿಎಂಪಿ ಸ್ಕೂಲ್ಗಳು ಮಾಡಬೇಕಾಗಿದೆ, ಬಿಬಿಎಂಪಿ ರಸ್ತೆಗಳು ಮಾಡಬೇಕಾಗಿದೆ. ಇದಕ್ಕೆ ನಾವು ಪಣ ತೊಟ್ಟಿದೀವಿ. ನೀವು ನಮಗೆ ಸಪೋರ್ಟ್ ಮಾಡ್ತೀರಾ? ಇದಷ್ಟೇ ನಮಗೆ ಬೇಕಾಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಅಕ್ಕಪಕ್ಕ ಇರೋರಿಗೆ 10 ಜನಕ್ಕೆ ಈ ಮಾಹಿತಿ ಕೊಡಬೇಕು. ನಾವು ನಿಮ್ಗೆ ಕಳಿಸ್ತೀವಿ. ಡೆಲ್ಲಿಲಾಗಿರೋ ಸ್ಕೂಲ್ಗಳು, ಹಾಸ್ಪಿಟಲ್ಗಳು, ಡೆಲ್ಲಿಲಾಗಿರೋ ಮೊಹಲಾ ಕ್ಲಿನಿಕ್ಗಳನ್ನ ನಾವು ಕಳಿಸ್ಕೊಡ್ತೀವಿ. ನಾವು ಇಲ್ಲಿ ಡೆಲ್ಲಿ ಮೊಹಲಾ ಕ್ಲಿನಿಕ್ ಮಾಡಿದ್ವಿ, ಅದೇ ತರ ಬೆಂಗಳೂರಲ್ಲೂ ನಾವು ವಾರ್ಡ್ ಕ್ಲಿನಿಕ್ ಗಳನ್ನ ಮಾಡೋಣ. ನಾವು ನೀವು ಸೇರೋಣ, ನಾವು ನೀವು ಒಂದಾಗೋಣ, ಕಾಮನ್ ಮ್ಯಾನ್ ಇದ್ರು ಸೇರ್ಕೊಳ್ಳೋಣ, ಸೇರ್ಕೊಂಡು ನಾವು ಅಧಿಕಾರ ಮಾಡೋಣ ಅಂತ ಹೇಳಿ ಇಷ್ಟಪಡ್ತೀವಿ. ಅವಕಾಶ ಮಾಡಿ ಚೇಂಜಸ್ ತಗೋಬರೋಣ. ಆಕ್ಚುಲಿ ನನ್ನ ವಾರ್ಡ್ ಕೂಡಲೆಲ್ಲ ನಾವೆಲ್ಲ ಸರ್ವೆ ಮಾಡ್ಬೋದು. ಬರೀ ಸುತ್ತಾಗ್ಬೋದು. ಬೆಳಿಗ್ಗೆ 6 ಗಂಟೆಗೆ ನಾನು ಇವರು ಶುರು ಮಾಡಿದ್ರೆ ಈಗ 10 ಗಂಟೆಗೆ 11 ಗಂಟೆವರೆಗೂ ಗೊತ್ತಾಗಿದೆ ಅಂತೀವಿ. ಎಲ್ಲ ಸರ್ವೆ ಮಾಡಿದ್ರು. ನಾನು ಆಕ್ಚುಲಿ ಇಲ್ಲಿ ಅರೌಂಡ್ 100 ಕಿಲೋಮೀಟರ್ ಹತ್ತಿರದಲ್ಲಿ ಊರು ಬಂದಿದೆ. 3 ಸ್ಟೇಷನ್ಸ್ ದೂರದಲ್ಲಿ 2 ಬಂದಿದೆ, ಧರ್ಮಸ್ಥಳದಲ್ಲಿ 7 ಸಾವಿರ ಬಂದಿದೆ ಇಷ್ಟೇ. ಸೊ ಅದಕ್ಕೆ ನಾನು ಅಂದ್ಕೊಂಡು ಇಲ್ಲಿ ಫಸ್ಟ್ ರ್ಯಾಂಕಿಂಗ್ ಮಾಡಬೇಕು, ಇಲ್ಲಿ ಓಡ್ಬೇಕಂತ ಏನು ಅಂದ್ಕೊಂಡಿದ್ದಾರೆ ಇದನ್ನು ಹೊಡಿಬೇಕು ಅಂತ ನಾನು ಅಂದ್ಕೊಂಡು. ಸೊ ಜನ ಈಗ ಏನಾಗಿದೆ, ನಾನು ನಿನ್ನೆ ಎಲ್ಲ 3-4 ಜನ ಗೊತ್ತಾಗಿದ್ದವರು ಈಗ ಅಣ್ಣಪ್ಪ ಬೈತಾರಣ್ಣಪ್ಪ ಬಂದ್ರೆ ಫೋನ್ ಮಾಡ್ತಾರೆ, ಬೈತಾರೆ ನಮ್ಮ ಸರ್ ಇವ್ರು ಬರ್ತಾರೆ ಅವ್ರು ಹಾಗೆ ಎದುರಿಸ್ಕೊಂಡೆಲ್ಲ ಇದು ಮಾಡಿದ್ದಾರೆ. ಇಲ್ಲಿ ನೋಡಿ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಜೊತೆ ಎಲ್ಲ ಈಗೆಲ್ಲ ಸುತ್ತಾಡೋದು ಒಬ್ಬರು ಕಣ್ಣೆ ಅದಕ್ಕೆಲ್ಲ ಎದ್ಕೊಡೋದು ಇಲ್ಲ, ನಾವು ಕೈ ಬಿಡೋದು ಇಲ್ಲ. ಈಗ ನಿಮ್ದು ಒಂದೊಂದು ಓಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಎಲೆಕ್ಷನ್ ಒಂದು 5 ದಿನ ಒಂದು 500 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ಟು ಇಲ್ಲ ಕ್ವಾರ್ಟರ್ ಬಿರಿಯಾನಿ ಕೊಡಿಸ್ಬಿಟ್ಟು ಇದ್ಮಾಡಿ ನಿಮ್ಗೆ ಓಟ್ ಹಾಕ್ಸ್ಕೊತಾರೆ. ಕೇಳದೆ ಒಂದು ವಿಷಯ ಏನಂತ ಕೇಳಿ, ಒಂದೊಂದು ಓಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಒಂದು ಗೊತ್ತಿರುತ್ತ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್. ಒಂದು ಸರಿ ಮಿಸ್ ಆದ್ರೆ ನೀವು 5 ವರ್ಷ ಹೆಂಗ್ ಮತ್ತೆ ಬಿಡ್ಬೇಕು, ಹಂಗೆ ಕಾಯ್ಬೇಕು ಅದೊಂದು ಓಟ್ಗೆ. ಅದೇ ಹೆಂಗ್ ನಿಮ್ಮನ್ನ ಹೆಂಗ್ ಬಳಸ್ಕೊಂಡಿದಾರೆ ಅಂದ್ರೆ ನಮ್ಮ ಮನೆಗಳಲ್ಲಿ ನಾಯಿ ಇಟ್ಕೋತೀವಿ ಕಾಯ್ದಕ್ಕೆ. ಮತ್ತೆ ಒಂದು ಬಿಸ್ಕೆಟ್ ಹಾಕ್ಬೇಕು ಈ ಕಡೆ ದರೋಡ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಓಟ್ ಹಂಗ್ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಸರಿ ಹಂಗೆ ಮಾಡ್ತಾ ಇದಾರೆ. ಈ ಸರಿ ಎಚ್ಚರ್ಕೊಂಡಿಲ್ಲ ಅಂದ್ರೆ ಅನುಭವಿಸೋದು ನಾವೇನೆ. ಅವರೇನು ಅಪಮಾನಿಂದ ತಂದು ಇಲ್ಲ ದುಡ್ಡು ತಗೊಂಡು ನಿಮ್ಗೆ ಕೊಡೋರು ಇಲ್ಲ ಬೆವು ಸುರಿಸಿ ತಂದಿದ್ದಲ್ಲ ದುಡ್ಡು, ಅದೆಲ್ಲ ನಮ್ಮ ಟ್ಯಾಕ್ಸ್ ಕಾಂಪಿಟೇಟಿವ್ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಕಟ್ಕೊಂಡು ಎಲ್ಲ ಮಗ್ಲೇ ಕಟ್ಕೊಂಡು ಎಲ್ಲ ಚೆನ್ನಾಗಿದ್ದಾರೆ. ನಾವು ಹಿಂಗೆ ಇರ್ತೀವಿ. ಮತ್ತೆ ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಗೆದ್ರು ಕೂಡ ಇದ್ದೆ, ಇವ್ನ ಹಿಂಗೆ ಹಾಕ್ತಾರೆ ಇವ್ನ್ ಮಾಡೋದಿಲ್ಲ ಅಂತೆಲ್ಲ ನಿಮ್ಗೆ ಅನಿಸ್ಬೋದು ಕೆಲಸ. ನಾನು ಒಂದು ಭರವಸೆ ಕೊಡ್ತೇನೆ, ಅವರಷ್ಟೇ ಎದುರಿಸ್ಕೊಂಡು ಏನೇ ಮಾಡಿಲ್ಲ ಇಲ್ಲೇ ಕೆಲಸ ಮಾಡೋದಿಲ್ಲ ಇದು ಎಷ್ಟು ಅವ್ರು ಎದುರಿಸ್ಕೊಂಡು ದುಡ್ಡು ಕೊಟ್ಟು ನಾವು ಓಟ್ ಮಾತ್ರ ನಾನು ಕನ್ವಿನ್ಸ್ ಮಾಡ್ತೀನಿ. ನಾನು ಇಲ್ಲಿ ಇಲ್ಲೇ ಓಡಾಡಿ ಪ್ರತಿ ವಾರ ಇಲ್ಲೇ ಓಡಾಡ್ತೀವಿ. ಮತ್ತೆ ಬೈ ಚಾನ್ಸ್ ಜನ ನಾನು ಆಶೀರ್ವಾದ ಮಾಡಿದ್ರೆ ಪ್ರತಿ ತಿಂಗಳಿಗಾಗಲಿ ಪ್ರತಿ ಅಟ್ಲೀಸ್ಟ್ ತಿಂಗಳಿಗಾಗಲಿ ನಾನು ಒಂದು 8 ತಿಂಗಳಾದ್ರು ಪ್ರತಿ ರೋಡಲ್ಲೂ ಕೂಡ ಜನಗಳನ್ನ ನಮ್ಮ ಕೂಡಲೆಲ್ಲ ಕೂರಿಸಿ ಏನ್ ಕೆಲಸ ಆಗ್ಬೇಕು, ಯಾರು ಆಟಕ್ಕೆ ಯಾರ ಬೇಕು ಏನ್ ಬೇಕು ಏನ್ ಬೇಕು ಎಲ್ಲ ಕೆಲಸ ಏನಾಗ್ಬೇಕು ಮಾಡಿಸ್ಕೊಡೋಣ. ನನ್ನ ಅನುಭವ ಕೇಳಿ, ನಾನು ಅಂದ್ರೆ ಬೆಂಗಳೂರು ಬಂದಾಗ ಪರಿಗಾಮ ಬಂದಿದ್ದು ಚಪ್ಪಲಿ ಇರಲಿಲ್ಲ. ನಾನು ಚಿಕ್ಕಮ್ಮ ರಿಸರ್ಚ್ ಮುಗಿಸ್ಕೊಂಡು ಬಂದಾಗ ನಾನು ಚಿಕ್ಕಮ್ಮ ಕರ್ಕೊಂಡ್ಬಂದು ಚಪ್ಪಲಿ ಇರಲಿಲ್ಲ ಬಂದು ಚಪ್ಪಲಿ ತಗೋದು. ಫಸ್ಟ್ 7 ವರ್ಷ ಒಂದು ರೂಮ್ ಕೇಳಿದ್ವಿ, 10x6 ರೂಮ್ ಇತ್ತು. ಒಂದ್ ಕಡೆ ಬಚ್ಚನ್ ರೂಮ್, ಒಂದ್ ಕಡೆ ಕಿಚನ್, ಹಿಂಗೆ ಹಿಂಗೆ ಜೀವನ ಮಾಡಿದ್ವಿ. ಕರೆಂಟ್ ಇಲ್ಲ, ಟಾಯ್ಲೆಟ್ ಇರಲಿಲ್ಲ. ನನ್ನ ಮಗಳು ಚಿಕ್ಕವಳಿದ್ದಾಳೆ, ಅವಳು 3 ವರ್ಷ ಆಗಿತ್ತು. 3.5 ವರ್ಷ ಬೈಕ್ ಸ್ಕೂಲ್ ಕರ್ಕೊಂಡು ಎಲ್ಕೆಜಿ ಬಿಡೋಣ ಅಂತ ಹೋಗ್ಬೇಕು ಮುಂದೆ ಬಿದ್ದುಬಿಟ್ಟು ಅಲ್ಲಿ ನೋಡ್ಕೊಂಡ್ರೆ ಇನ್ನೂ ಕೂಡ ಅಲ್ಲಿ ಬಂದಿಲ್ಲ ಅವ್ರಿಗೆ ಬೆಟ್ಟದಲ್ಲಿ ಇನ್ನೂ ಕೂಡ ಅಲ್ಲಿ ಬಂದಿಲ್ಲ. ಅಂದ್ರೆ ಹಿಂಗೆಲ್ಲ ಇದೆ ನಮ್ಮ ರಸ್ತೆ ಗುಂಡಿ ಬಗ್ಗೆ ಎಲ್ಲ ಜೀವ ಎಲ್ಲ ಕಳ್ಕೊಂಡಿದ್ದಾರೆ. ಬೆಂಗಳೂರಿಗೆ ರಸ್ತೆ ಗುಂಡಿಗಳೆಲ್ಲ ಹೇಳ್ಬೇಕು ಹಿಂಗೆಲ್ಲ ಇದೆ.
ನಮ್ಗೂ ಹಸಿವು ಅಂದ್ರೆ ನಮ್ಗೆ ಹಸಿವು ಆಗ್ಲಿ ಖಾಲಿ ಜೇಬು ಎಲ್ಲ ಅನುಭವ ಇದೆ. ಯಾಕಂದ್ರೆ ನಿಮ್ಮಲ್ಲಿ ನಾನು ಒಬ್ಬ ನಿಮ್ ನೀವೇನಾದ್ರು ಆಶೀರ್ವಾದ ಮಾಡಲೆ ನಿಮ್ಮ ಮನೇಲಿ ಮಣ್ಣನೋ ತಮ್ಮನೋ ನಿಮ್ ಗೆದ್ದಷ್ಟ ಖುಷಿ ನೀವು ನಿಮ್ಗೆ ಅನುಭವನೆ ಕೊಡ್ತೀರ ಮುಂದೆ ಕೊಡ್ತೀರ ಇಲ್ಲ ತುಂಬಾ ಜನ ಬಂದಿಲ್ಲ ಬರ್ತೀನಿ ಅಂದ್ರೆ ಯಾರು ಬಂದಿಲ್ಲ ಪರವಾಗಿಲ್ಲ ಯಾರು ಎದುರು ಎದುರು ನಮ್ಮನ್ನು ಎದುರುಕೊಡಲ್ಲ ಮಾಡೇ ಮಾಡ್ತೀವಿ ನಾವು. ಸರ್ ಬಂದಿದ್ದು ತುಂಬಾ ಥ್ಯಾಂಕ್ಸ್ ಸರ್ ಇದೆಲ್ಲ ಸಮಯ ಕಾಯ್ ಮಾಡ್ಕೊಂಡು ನೋಡಿ ಬರೀ ಎಲ್ಲ ಬರೀ ಪಕ್ಷಗಳು ಹೆಂಗ್ ಮಾಡ್ತಾರ ಬರೀ ಜಾತಿ ಸೇರ್ಕೊಂಡು ಬರೀ ಧರ್ಮದ ಸೇರ್ಕೊಂಡು ಇದೆಲ್ಲ ಹೊಡಿತಾರೆ ಯಾವ್ದಕ್ಕೂ ಅದಕ್ಕೆ ನೀವು ಬಗ್ಗಬೇಡಿ ನೀವು ಜಾತಿ ನಮ್ಗೆ ಯಾವ ಜಾತಿ ಇದೆ ಅಂಬೇಡ್ಕರ್ ಅಂಬೇಡ ನಮ್ಗಿರೋದು ಒಂದೇ ಜಾತಿ ಮನುಷ್ಯ ಜಾತಿ ಮಾನವ ಧರ್ಮ ಅಷ್ಟೇ ಅದನ್ನ ನಂಬಿಕೊಂಡು ಪಕ್ಷದ ನಿಯತ ನಂಬಿಕೊಂಡು ನಾವು ಈ ಪಾರ್ಟಿ ಬಂದಿರೋದು ನಿಮ್ ಕೆಲಸ ಆಗುತ್ತೆ ಒಳ್ಳೆ ಕೆಲಸ ಆಗುತ್ತೆ ಅಷ್ಟೇ. ನಮ್ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರೆ ನಿಮ್ಮಲ್ಲಿ ನಿಮ್ಮ ಮನೇಲಿ ಒಬ್ಬ ಕಾರ್ಪೊರೇಟ್ ಇದ್ದಾರೆ ಅಂತ ನಿಮ್ಗೆ ಅಂತ ಅನ್ನಿಸ್ಬೇಕು ನಿಮ್ಮ ಮನೇಲಿ ಬರ್ಬೇಕಾದ್ರೆ ವಾರಕ್ಕೆ ತಿಂಗಳು ವಾರಕ್ಕೆ ತಿಂಗಳಿಗೆ ಹೇಳ್ತೀವ ಬಂದು ನಿಮ್ಮ ಮನೇಲಿ ಏನೇ ಸಮಸ್ಯೆ ಇದೆ ಬಿಜೆಪಿ ಏನ್ ಸಮಸ್ಯೆ ಏನ್ ಬರೀ ಬಗೆಹರಿಸ್ಬೋದು ನಾನು ಮಾಡ್ಕೊಡ್ತೀನಿ ಮನೇಲಿ ಏನು ಕಾಫಿ ಜೊತೆ ಕುಡ್ಕೊಂಡು ಮೇಲೆ ಬೆಂಜಿ ಕೊಡ್ತಿರೋ ಕುಡ್ಕೊಂಡು ಬೇಕಾದ್ರೆ ನಾನು ನಿಮ್ಗೆ ಕೆಲಸ ಮಾಡ್ಕೊಡ್ತೀನಿ. ಆಮ್ ಆದ್ಮಿ ಪಕ್ಷದಲ್ಲಿ ನಿಮ್ಮಲ್ಲಿ ಒಬ್ರು ಜನಸಾಮಾನ್ಯರನ್ನ ನಾವು ಚುನಾವಣೆಗೆ ನಿಲ್ಲಿಸಿ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಜ್ಞಾನ ಪ್ರಕಾಶ್ ಅವ್ರು ಮಾತಾಡಿದಾಗ ಅವ್ರು ಬಂದಿರೋ ಪರಿಸ್ಥಿತಿಗಳನ್ನ ನೋಡಿದಾಗ ಅವ್ರು ನಿಮ್ಮಲ್ಲಿ ಒಬ್ಬರೇ ತಾನೆ ಹೌದಾ ಇಲ್ಲ ನಿಮ್ಮನೇಲಿ ಯಾರೋ ಒಬ್ರು ಇದೇ ರೀತಿ ಕಷ್ಟಗಳಿಂದ ಇರ್ತಾರೆ ಇದೇ ರೀತಿ ಬಡತನದಿಂದ ಬಂದಿರ್ತಾರೆ ಬೆಂಗಳೂರಲ್ಲಿ ಬಂದು ಒಂದು ನೆಲೆನ ಅವ್ರು ಮಾಡ್ಕೊಂಡು ಅವ್ರದೇ ಆದ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂತವ್ರು ಇವತ್ತು ನಮ್ಮ ಆಮ್ ಆದ್ಮಿ ಪಕ್ಷದ ಲೀಡರ್ಗಳು ಅಂತವ್ರಿಗೆಲ್ಲ ಸಪೋರ್ಟ್ ಮಾಡ್ತಿರಲ್ಲ ನೀವೆಲ್ಲ ಯಾಕಂದ್ರೆ ಗೆದ್ದೋಗರೆಲ್ಲ ಬರೀ ಗೂಂಡಾಗಳ ರೌಡಿಗಳು ಇರೋದು ಇವತ್ತು ಎಲ್ಲ ರಿಯಲ್ ಎಸ್ಟೇಟ್ ಇಂದ ಹೋಗಿರೋರು ಇರ್ತಾರೆ ಅಂತಾರೆ ಯಾರು ನಿಮ್ಗೋಸ್ಕರ ಕೆಲಸ ಮಾಡಲ್ಲಮ್ಮ ನಿಮ್ಮ ಕಷ್ಟಗಳನ್ನ ಏನ್ ನೋಡ್ಕೊಂಡ್ ಬಂದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾವ್ತರ ಕಷ್ಟಗಳಿರುತ್ತೆ ಇರುತ್ತೆ ಜನರಿಗೆ ಅಂತ ಹೇಳಿ ಅದನ್ನ ಬದಲಾಯಿಸ್ಬೇಕು ಅಂತ ಹೇಳಿ ಅವ್ರು ಬಂದಿದ್ದಾರೆ ಇಲ್ಲದ ಅವ್ರು ಯಾಕ ಬೇಕು ಹೇಳಿ ಪಾಲಿಟಿಕ್ಸ್ ಅವ್ರೇನ್ ಶ್ರೀಮಂತ್ರ ಅವ್ರ ಹತ್ರ ಅಷ್ಟೊಂದು ದುಡ್ಡು ಇದೆಯಾ ಚುನಾವಣೆ ಅಂದ್ರೆ ಅವ್ರು ಯಾಕೆ ಬೇಕು ಹೇಳಿ ರಾಜಕಾರಣ ಬೇಕಾಗೇ ಇಲ್ವಲ್ಲ ಮಗಳಿದ್ದಾಳೆ ಮಗಳು ಸ್ಕೂಲಿಗೆ ಸೇರಿಸ್ಕೊಂಡು ಸ್ಕೂಲ್ ನೋಡ್ಕೊಂಡು ಆರಾಮಾಗಿರ್ಬೋದಾಗಿತ್ತಾನೆ ಇಲ್ಲಿ ನಿಮ್ಮ ಅಸೆಂಬ್ಲಿಯಲ್ಲಿ ರಾಜರಾಜೇಶ್ವರಿ ನಗರ ಅಸೆಂಬ್ಲಿಯ ಶಾಸಕರು ನೋಡಿ ಎಂತ ಸ್ಟ್ರಾಂಗ್ ಆಗಿದ್ದಾರೆ ಮುರಿದಂತ ಬಂದ್ರೆ ಯಾರು ಮುಂದೆ ನಿಲ್ಲಲ್ಲ ಇವರು ಕಾಂಗ್ರೆಸ್ ಅವರು ಹೆದರ್ತಾರೆ ಅಂತ ಒಬ್ಬ ಶಾಸಕ ಇದ್ದಾಗ್ಲೂ ಧೈರ್ಯ ಮಾಡಿ ನಮ್ಮ ಜ್ಞಾನ ಪ್ರಕಾಶ್ ಬಂದಿದಾರಲ್ವ ಅವ್ರ ಹತ್ರ ಯಾವ ತೋಳ್ಬಲ ಇಲ್ಲ ಹಣಬಲ ಇಲ್ಲ ಅವ್ರು ಬಂದಿರೋದು ಒಂದೇ ಒಂದು ಉದ್ದೇಶ ನಮ್ಮ ಜನರಿಗೋಸ್ಕರ ನಿಮಗೋಸ್ಕರ ಏನಾದ್ರೂ ಒಂದು ಬದಲಾವಣೆ ಮಾಡಬೇಕು ಏನಾದ್ರೂ ಒಂದು ಚೇಂಜ್ ಮಾಡಬೇಕು ಅಂತ ಬಂದಿದ್ದಾರೆ. ಸೊ ಆತರ ಇರೋ ಜನರಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಖಂಡಿತವಾಗೂ ಒಂದು ಬದಲಾವಣೆ ಎಲ್ಲರೂ ಸರಿ ಮಾಡೋಣ. ಧನ್ಯವಾದಗಳು. ಒಂದೆರಡು ಮಾತು ನಿಮ್ಗೆ ಏನಂದ್ರೆ ಕೇಳಿಸ್ಕೊಳ್ಳೋದು ಜ್ಞಾನ ಪ್ರಕಾಶ್ ಅವರು ಅವ್ರು ಮಾತಾಡ್ತಿರ್ತಾರೆ ಇಂಥವ್ರಿಗೆ ಬೆಂದ ತೊಡೋದೇ ಆಮ್ ಆದ್ಮಿ ಆ ಮನೆಗಳಲ್ಲಿ ಯಾರೋ ಎಲ್ಲರೂ ಕುಟ್ಟಿ ಕುಮಾರ್ ಕೂಡ ಆಗಿಲ್ಲ ಅಂತವ್ರನ್ನೇ ನಕ್ಸಿ ಕಳ್ಸೋದು ಇವತ್ತು ಯಾರು ತೊಂದ್ರೆ ಮಾತಾಡ್ತಾರೋ ಅವ್ರು ರಾಜಕಾರಣ ಆಸೆ ನಿಮ್ಮಂತವ್ರು ಏನೇ ಮಾತಾಡಿಸ್ರೆ ಅನುಭವ ಅವರೇ ನಮ್ಗೆ ಮಾತಾಡ್ಬೇಕು ತುಂಬಾ ಚೆನ್ನಾಗಿ ಮಾಡಿದ್ರು ಎರಡನೇದು ಭಯ ಪೊಲೀಸ್ ಲಾಸ್ಟ್ ಏನೋ ಒಂದೊಂದು ಪ್ರೊಸಿಜರ್ ಇದೆ ಅದು ಮಾಡಕ್ಕೆ 2 ಲಕ್ಷ ಬೇಕಂದ್ರೆ ನಾವು ಅಲ್ಲಿ ಸೋತ್ಬಿಡ್ತೀವಿ ಯಾರು ದುಡ್ಡಿದೆ ದುಡ್ಡಿದೆ ಡೆಲ್ಲಿ ಅದಿಲ್ಲಪ್ಪ ಇವಾಗ ಫ್ರೀ ಟ್ರೀಟ್ಮೆಂಟ್ ಅದನ್ನ ಬೆಂಗಳೂರು ಮಾಡೋಕ್ಕೋಸ್ಕರ ನಾವು ಆಚೆ ಬಂದಿದ್ವಿ ಇವತ್ತು ಇನ್ನೇನಕ್ಕೂ ಬಂದಿಲ್ಲ ನಾವು ದೊಡ್ಡ ದೊಡ್ಡ ಪೋಸ್ಟ್ಗಳು ಹಾಕ್ಸ್ಕೊಂಡು ದೊಡ್ಡ ದೊಡ್ಡ ಆರಗಳು ಹಾಕ್ಸ್ಕೊಂಡು ಖಂಡಿತವೂ ಬಂದಿಲ್ಲ ನಮ್ಗೆ ಆದ ಕಾರ್ಯಕ್ರಮಗಳು ಇದಾವೆ ಇವತ್ತು ನಮ್ಮ ಅಧ್ಯಕ್ಷರು ಸಂಜೆ 6 ಗಂಟೆ ಆದ್ರೆ ಕಂಪ್ಲೀಟ್ ಕೆಲಸ ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೂ ಈ ಪಕ್ಷದ ಕೆಲಸ
ಆ ನಂತರ ಆದ್ಮೇಲೆ ಅವ್ರ ಮನೆ ಮನೆಗೆ ಏನ್ ಬೇಕು ಆ ಕೆಲಸ ಮಾಡ್ತಾರೆ ಅಂದ್ರೆ ಕಂಪ್ನಿ ಸಂಬಳ ಪತ್ರ ಕೆಲಸ ಮಾಡ್ತಾರೆ. ನಾವೆಲ್ಲ ಅಂತವ್ರು ಹೋಗ್ತೀವಿ, ನಿಮ್ ಮನೆ ಮಕ್ಕಳು ಕೂಡ ಇದೇ ತರ ಬರ್ತಾರೆ ನಾಳೆ ದಿನ. ಅಂತವ್ರು ದಯವಿಟ್ಟು ಆಮ್ ಆದ್ಮಿಗೆ ಸಪೋರ್ಟ್ ಮಾಡಿ. ಕ್ಯಾಂಡಿಡೇಟ್ ಯಾರೇ ಇರ್ಬೋದು, ನಮ್ಮ ಪಕ್ಷದಲ್ಲಿ ಜಾತಿ ನೋಡಿ ಕೊಡ್ತಾ ಇಲ್ಲ ಸೀಟು. ಮೊದಲನೇದಾಗಿ ತಿಳ್ಕೊಳ್ಳಿ, ಜಾತಿ ಮೇಲೆ ಯಾರು ನಾವು ಸೀಟ್ ಕೊಡ್ತಾ ಇಲ್ಲ. ವಿದ್ಯಾಭ್ಯಾಸದ ಮೇಲೆ ಆತರ ಕ್ಲಿಯರ್ ಏನಿದೆಯೋ ಆತರ ಜನ ಸೇರಿಸ್ತಾನ, ಅನ್ನು ಜನ ಸೇರಿಸ್ತಾನ, ಇನ್ನೂ ಜನ ಸೇರಿಸ್ತಾನ, ಅದರ ಉದ್ದೇಶದಲ್ಲಿ ಒಂದು ಕೇಳ್ತಾ ಇಲ್ಲ. ಇವತ್ತು ನೆಲ ಪ್ರಕಾಶ ನೀವು ಗೆದ್ದಿದ್ದೀರಿ, ಯಾಕೆ ಅಂದ್ರೆ ಈ ಒಂದು ವಾರ್ ನಲ್ಲಿ ಈ ಜಾಗದಲ್ಲಿ ನೀವು ಸೇರಿಸಿದಿರಲ್ಲ, ಈ ಜಾಗ ನೀವು ತಗೊಂಡು ಫಂಕ್ಷನ್ ಮಾಡಿದಿರಲ್ಲ, ಅಷ್ಟು ಮಾಡಲ್ಲ. ಈ ಜಾಗ ಸತತ ಪ್ರಯತ್ನ. ಈ ವರ್ಷ ಇನ್ನು 5-10 ವರ್ಷ 15 ವರ್ಷ ತನಕ ನಾವು ಜೈತು ಮೈತ್ರಿರ್ಬೇಕು. ಖಂಡಿತವಾಗ್ಲೂ ನಾವು ಆಚೆ ಬರ್ತೀವಿ. ಈ ಚುನಾವಣೆಯಲ್ಲಿ ನಾವು ರಾಜಸ್ಥಾನದಲ್ಲಿ ಖಂಡಿತ ಗೆದ್ದು ಬರ್ತೀವಿ. ಅದಕ್ಕೆ ಸಂಪೂರ್ಣವಾದ ಸಪೋರ್ಟ್ ಏನಂದ್ರೆ ಅವು ಚುನಾವಣೆಗೆ ಹೋದಾಗ ಹಣಕಾಸು ಸಂಪ್ರದಾಯ ಇದ್ದೇ ಇದೆ, ಜನರು ಸೇರಿಸಕ್ಕಾಗಲಿ ಕೊಡೋಕೆ ಇದಕ್ಕಾಗಲಿ. ಅದಕ್ಕೆ ನಮಗೆ ಸಂಚಿತ್ ಅವ್ರ ಬಗ್ಗೆ ಅವ್ರು ಹೇಳ್ಕೊತಾ ಇಲ್ಲ. ಅವರು ಅವರ ಟ್ರಾನ್ಸಾಕ್ಷನ್ ಈ ಭಾರತದಲ್ಲೇ ನಂಬರ್ ಒನ್ ಟೀಮ್ ಅಂತ ಹೇಳಿ ಅವಾರ್ಡ್ ಸಂಚಿತ್ ಅವ್ರು ಕಷ್ಟಪಟ್ಟು ಚೆನ್ನ ಎಡಿಟ್ ಮಾಡಿದ್ರೆ ನಮ್ಗೆ ಒಳ್ಳೇದು ಮಾಡೋದಕ್ಕೋಸ್ಕರ. ಇವತ್ತು ಆರಾಮಾಗಿರ್ಬೋದು ಮನೆಯಲ್ಲಿ, ಅವ್ರ ಹೆಂಡತಿ ಮಗಳು ಕೊಟ್ಟು ಸ್ವಿಜರ್ಲೆಂಡ್ ಎಲ್ಲ ಇರ್ಬೋದಾಗಿತ್ತು, ಇವತ್ತು ನಮಗೋಸ್ಕರ ಬಂದಿದ್ದಾರೆ ಅಂದ್ರೆ ಇದನ್ನು ಬದಲಾವಣೆ ಮಾಡ್ತಾರೆ. ಹಾಗಾಗಿ ನಾವೆಲ್ಲರೂ ಜೊತೆಗಿರೋಣಮ್ಮ, ನಾವ್ಯಾರು ನಾಯಕರಲ್ಲ, ನಾವು ಆಕ್ಚುಲಿ ಕುಂತ್ಕೊಬೇಕಾಗಿತ್ತು, ಜೊತೆ ಕುಂತ್ಕೋಬೇಕಾಗಿತ್ತು. ಏನೋ ಒಂದು ಸಂಪ್ರದಾಯ ಬಂದಿದ್ದಕ್ಕೋಸ್ಕರ ಬಂದಿದ್ದೀವಿ, ಎಲ್ಲರೂ ಜೊತೆ ಕೈ ತೋರಿಸಿ ಹೋಗೋಣ. ನಮ್ಮ ಫ್ರೀ ಟ್ರೀಟ್ಮೆಂಟ್ ತಗೋಣ, ಅದಕ್ಕೋಸ್ಕರ ಹೋರಾಟ ಮಾಡೋಣ. ಈ ರೋಡ್ಗಳು ಕಿತ್ತೋಗಿದವಲ್ಲ, ಹಾಕ್ಸಕ್ಕೋಸ್ಕರ ಹೋರಾಟ ಮಾಡೋಣ ಅಷ್ಟೇ. ಅದಕ್ಕಾಗಿ ಆಮ್ ಆದ್ಮಿಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಷ್ಟೇ.